ಜಿಲ್ಲೆ ಸಂಕಮ್ ಹೋಟೆಲಿನಲ್ಲಿ ಇಂದು ಶಿಕ್ಷಕ ಕ್ಷೇತ್ರದ ಹಾಗೂ ಪದವೀಧರ ಕ್ಷೇತ್ರದ ಚುನಾವಣೆಯ ಪೂರ್ವಭಾವಿ ಸಭೆಯನ್ನು ಕಾಂಗ್ರೆಸ್ ಪಕ್ಷದವರು ಕರೆದಿದ್ದರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತ ಸತೀಶ್ ಜಾರಕಿಹೊಳಿ ಅವರು ಹಾಗೂ ಪಕ್ಷದ ಎಲ್ಲಾ ಮುಖಂಡರು ಪಕ್ಷದ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಈ ಸಭೆಯಲ್ಲಿ ಮಾತನಾಡಿದ ಹಲವು ಕಾಂಗ್ರೆಸ್ ಮುಖಂಡರು ತಮ್ಮ ತಮ್ಮ ಅನಿಸಿಕೆಗಳನ್ನು ಹಾಗೂ ಮಾರ್ಗಸೂಚಿಗಳನ್ನು ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೆ ಹಾಗೂ ಬ್ಲಾಕ್ ಅಧ್ಯಕ್ಷರುಗಳಿಗೆ ತಿಳಿಸಿದ್ರು ಇದೇ ರೀತಿ ಅಧ್ಯಕ್ಷ ಸ್ಥಾನವನ್ನು ಹೊಂದಿದಂತ ಸತೀಶ್ ಜಾರಕಿಹೊಳಿ ಅವರು ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಿಗೆ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ತಲಾ 100 ಮತಗಳನ್ನು ವರೆಸುವಂತೆ ಸಲಹೆ ನೀಡಿದ್ರು ಚಿಕ್ಕೋಡಿಯ ಸಭೆಯಲ್ಲಿ ಬಿಜೆಪಿ ಅವರು ಪ್ರಕಾಶ್ ಹುಕ್ಕೇರಿ ಅವರು ಪದವಿಯನ್ನು ಹೊಂದಿಲ್ಲ ಎಂಬ ಮಾತಿಗೆ ಪ್ರಕಾಶ್ ಹುಕ್ಕೇರಿ ಅವರು ಪ್ರತಿಉತ್ತರವಾಗಿ ನಿಮ್ಮ ಪಕ್ಷದಲ್ಲಿ ಎಷ್ಟು ಜನ ಎಂಎಲ್ಎ ಹಾಗೂ ಶಾಸಕರು ಪದವಿ ಹೊಂದಿದ್ದಾರೆ ಎಂದು ಮೊದಲು ನೀವು ಲೆಕ್ಕ ಕೊಡಿ ಟೀಕಿಸುವುದು ಸರಿಯಲ್ಲ ಟೀಕಿಸುವುದಕ್ಕೆ ಇದು ಸಮಯವಲ್ಲ ಎಂದು ಬಿಜೆಪಿ ಅವರಿಗೆ ಪರೋಕ್ಷವಾಗಿ ಪ್ರಶ್ನಿಸಿದ್ದಾರೆ ಇದರಂತೆಯೇ ಸಭೆಯಲ್ಲಿ ಮಾತನಾಡಿದ ಸತೀಶ್ ಜಾರಕಿಹೊಳಿ ಅವರು ಕೂಡ ಯಾವುದೇ ಚುನಾವಣೆಗೆ ಸ್ಪರ್ಧಿಸಲು ಪದವಿ ಹೊಂದಿರಬೇಕೆಂದು ಕಾನೂನು ಹೊಂದಿಲ್ಲ ನಿಮಗೆ ಆಲೋಚನೆ ಇದ್ದರೆ ನಿಮ್ಮದೇ ಸರ್ಕಾರ ಇದೆ ಕಾನೂನು ಬರೆಯಿರಿ ಎಂದು ಬಿಜೆಪಿ ಅವರಿಗೆ ಸಭೆಯಲ್ಲಿ ಟಾಂಗ್ ನೀಡಿದ್ದಾರೆ ಓಟ್ ಬರಲ್ಲ ಅಂತ ಉಮೇಶ್ ಕತ್ತಿ ಅವರು ಹೇಳ್ತಾರೆ ಪದವಿಗಾಗಿ ಈ ಯೋಜನೆ ಕೇಳಿದ್ದೇನಲ್ಲ ಒಮ್ಮೆ ಎಂಎಲ್ಸಿ ಒಮ್ಮೆ ಎಂಎಲ್ಎ ಒಮ್ಮೆ ಎಂಪಿ ಈಗ ಯಾರು ಪದವಿ ಸಲುವಾಗಿದ್ದೀನಿ ಪದವಿ ಪರವಾಗಿ ನಾನು ಕೆಲಸ ಮಾಡಿದ್ದೀನಿ ಕಾರ್ಯಕರ್ತರು ಈ ಸರಿಗೆ ಜನ ಬಂದ್ರೆ ಶಿಕ್ಷಕರ ಪರವಾಗಿ ಮಾಡ್ತೀನಿ ₹30 ಹೆಚ್ಚಿದ್ದಾರೆ ₹9 ಸೆಕೆಂಡ್ ಹ್ಯಾಂಡ್ ಡೌನ್ ಮಾಡಿದ್ದಾರೆ ಪ್ರತಿ ದಿವಸ 20 ಪೈಸೆ 4 ಪೈಸೆ ಏರ್ತಾರೆ ಅದು ಕಂಡು ಬರೋಲ್ಲ ಮತ್ತೆ ₹9 ಮತ್ತೆ ಕಳಿಸ್ತಾರೆ ಅಂದ್ರೆ ಜನಗೆ ತೋರಿಸ್ಲಿಕ್ಕೆ ಅಷ್ಟೇ ದಿಶಾಬೂಲ್ ಮಾಡ್ತಾರೆ ದಿಶಾಬೂಲ್ ಮಾಡ್ಲಿಕ್ಕೆ ಸೊ ಮಾಡ್ತಿದ್ದಾರೆ ಸೊ ಇದು 2-3 ತಿಂಗಳಲ್ಲಿ ಮತ್ತೆ ₹9 ಮೇಕಪ್ ಮಾಡ್ಕೋತಾರೆ ಮೋದಿ ಇಲ್ಲ ಅವ್ರು ಸಂಬಂಧ ನಿರೀಕ್ಷಣೆ ಮಾಡಿಲ್ಲ ಅವ್ರ ನಮ್ಮ ಪಕ್ಷದಲ್ಲಿ ಇಲ್ಲ ನಮ್ಮ ಪಕ್ಷದ ಬಿಜೆಪಿ ಸಪೋರ್ಟ್ ಮಾಡ್ತಂತ ಇದ್ದಾರೆ ಸರ್ ಅದು ಗೊತ್ತಿಲ್ಲ ಮತ್ತೆ ಅವ್ರು ಬರ್ದ್ರೆ ನಾವೇ ಮಾಡ್ಲಿಕ್ಕಾಗಲ್ಲ ಅವರು ಬಿಜೆಪಿಯಲ್ಲಿ ಇದ್ದಾರೆ ಅದರಲ್ಲಿ ಅವ್ರು ಬಿಜೆಪಿ ಸಪೋರ್ಟ್ ಕೊಡೋದು ಪ್ರಶ್ನೆ ಅಲ್ಲ ಅವ್ರ ರಾಜ್ಯದವರು ಬಿಜೆಪಿ ಅವರ ಅವ್ರು ಅಲ್ಲೇ ಇರಬೇಕಾಗುತ್ತೆ ನಮ್ಮಲ್ಲಿ ಕೊಡೋದು ಪ್ರಶ್ನೆ ಇಲ್ಲ ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ